ಸರ್ವಪಕ್ಷ ಸಭೆಯನ್ನ ಕರೆದು ನಮ್ಮ ನಾಯಕರಾದಂತ ಕುಮಾರಣ್ಣ ಅವರು ಸಲಹೆ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಒಂದು ಪೆಟಿಷನ್ ಹಾಕಿ ಅಂತ ಹೇಳಿದ್ದಾರೆ, ಮನವಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಯಾವುದನ್ನು ಕೂಡ ಲೆಕ್ಕಕ್ಕಿಡದೆ ಇವತ್ತು ನಮ್ಮ ಸ್ವಾಭಿಮಾನಕ್ಕೆ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿ ಇವತ್ತು ನೀರನ್ನ ಬಿಟ್ಟಿದ್ದೀರಿ, ಇವತ್ತು ಮಾತಾಡ್ತಾ ಇದ್ದೀರಿ, ಇವತ್ತು ನಾವೇನು ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಿದ್ದೀರಿ ಅಂತೀರಿ. ದೇವೇಗೌಡರು ಸಾಹೇಬರು ನೀರು ಬಿಟ್ಟವರೆ, ಕುಮಾರಣ್ಣವರು ನೀರು ಬಿಟ್ಟವರೆ. ಆ ಟೈಮಲ್ಲೆಲ್ಲ ಡ್ಯಾಮು ತುಂಬು ತುಳುಕ್ತಾ ಇತ್ತು, ನೀರು ಕೊಚ್ಕೊಂಡು ಹೋಗ್ತಾ ಇತ್ತು. ಆ ಟೈಮಲ್ಲಿ ಪ್ರಕೃತಿ ಕೂಡ ನಮ್ಮ ಪಕ್ಷದ ಪರವಾಗಿ, ನಮ್ಮ ನಾಯಕರ ಪರವಾಗಿ ಕೆಲಸ ಮಾಡಿತು, ಅದನ್ನ ಯಾರು ಕೂಡ ಮರೆಯಂಗಿಲ್ಲ. ಇವತ್ತು ಬರ, ಇವತ್ತು ಯಾವ ತಾಂಡವಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಇಲ್ಲಿ ಇವತ್ತು ಆಗಿರತಕ್ಕಂತ ಅನ್ಯಾಯ ನಿಜವಾಗಲೂ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ತೋರಿಸಲೇಬೇಕಾಗ್ತದೆ. ಅದಕ್ಕೆ ಈ ಸರ್ಕಾರ ಕಿತ್ತೆಸೆಯವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಇವತ್ತು ಬೆಂಗಳೂರು ನಗರದಲ್ಲಿ ರಮೇಶ್ ಗೌಡರ ಅಧ್ಯಕ್ಷರು, ರಂಗಣ್ಣ ನಮ್ಮ ಕಾನೂನು ಸಲಹೆ ಅಧ್ಯಕ್ಷರು, ನಾರಾಯಣ ಸ್ವಾಮಿ ಅವರು ಎಲ್ಲ ಸೇರಿಕೊಂಡು ನಮ್ಮ ಸಾವಿರಾರು ಕಾರ್ಯಕರ್ತರು ಇಲ್ಲಿ ಸೇರಿದೀವಿ. ಪೊಲೀಸ್ನವರು ನಮ್ಮನ್ನ ಇಲ್ಲಿಂದ ಹೊರಡೋಕು ಬಿಡ್ತಾ ಇಲ್ಲ. ಏನ್ರಿ ಇವತ್ತು ಪೊಲೀಸ್ಗಳು ರೌಡಿಗಳಂತ ಮರೆಯುವಂತ ಕೆಲಸ ಆಗಬಾರದು. ಏನು ಪ್ರತಿಭಟನೆ ಮಾಡಕ್ಕೂ ನಮ್ಗೆ ಹಕ್ಕಿಲ್ವಾ? ಏನ್ ತಿಳ್ಕೊಂಡಿದೆ ಈ ಸರ್ಕಾರ? ಗೂಂಡಾ ಸರ್ಕಾರ ಇದೆಯಾ? ನಾವು ರಾಜಸ್ಥಾನದಲ್ಲಿ ಇದೀವಾ, ಬಿಹಾರಲ್ಲಿ ಇದೀವಾ, ಉತ್ತರ ಪ್ರದೇಶದಲ್ಲಿ ಇದೀವಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಶಾಂತಿಯುತ ಪ್ರತಿಭಟನೆಗೂ ಕೂಡ ನಮ್ಮ ಹಕ್ಕು ಕಾವೇರಿ, ಅದಕ್ಕೂ ಅವಕಾಶ ಇಲ್ಲ ಅಂದ್ರೆ ಏನ್ರಿ ತಿಳ್ಕೊಂಡಿದ್ದೀರಾ ಕಾಂಗ್ರೆಸ್ನವರು? ಮತ್ತೆ ರಾಧಾ ಅಂತ ಸಿದ್ಧಾಂತ ನಿಮ್ಮ ತತ್ವ ಎಲ್ಲವನ್ನೇ ಗಾಳಿಗೆ ತೂರ್ಬಿಟ್ರೆ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆ ನೀವು ಮಾಡಿರತಕ್ಕಂಥ ಮೇಕೆದಾಟಿ ಪಾದಯಾತ್ರೆ ಅದರ ಅರ್ಥ ಏನು? ಅಧಿಕಾರಕ್ಕೆ ಬಂದ್ರೆ ಏನ್ ಬೇಕಾದ್ರೆ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ? ಮುಂದಿನ ದಿನಗಳಲ್ಲಿ ಜನನೇ ನಿಮ್ಗೆ ಬುದ್ಧಿ ಕಳಿಸ್ತಾರೆ. ದಯಮಾಡಿ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಮ್ಮ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಬಿಡಿ. ನೀವು ಏನಾದ್ರೂ ತುಂಬಾ ಜಾಸ್ತಿ ನಮಗೆ ತೊಂದರೆ ಕೊಟ್ರೆ ನೀವು ಏನ್ ಕಾನೂನು ಮಾಡ್ಬೇಕು ಕ್ರಮ ತಗೊಳ್ಳಿ, ನಾವು ಕೂಡ ಅದಕ್ಕೆ ಭದ್ರ ಆಗಿದೀವಿ ಅಂತೇಳಿ ಪೊಲೀಸ್ ಅವ್ರನ್ನ ಕೂಡ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ.